ನಿಮ್ಮ ಗೆಳೆಯರೇ, ಇವರು ಸಿದ್ದಪ್ಪ ಸಾವಣ್ಣ ಬಿಳಗಿ ಬಿದರಿ ಬಿಳದಿ ಬಿದರಿ 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 ಸಿದ್ದಪ್ಪ ಸಾವಣ್ಣ ಬಿದರಿ ಅಂತ ತುಂಬ ಪ್ರಖ್ಯಾತವಾದ ಕವಿ, ಕನ್ನಡದ ಕವಿ, ಆಶುಕವಿ, ವಿಕಟ ಕವಿ. ಓದು ಬರಹ ಗೊತ್ತಿಲ್ಲ, ಆದರೂ ಇವರ ಪುಸ್ತಕಗಳು 25 ಬಂದಿದೆ. ಮುಂಬೈಯಲ್ಲಿ ಇವರು ಸಿಕ್ಕಿದ್ದು ನಮ್ಮ ಅದೃಷ್ಟ. ಇವರು ಈಗ ಮುಂಬೈಗೆ ಮಹಾರಾಷ್ಟ್ರ ಯೂನಿವರ್ಸಿಟಿ ಕನ್ನಡದ ಇವರ ಸಮಗ್ರ ಪುಸ್ತಕಕ್ಕೆ ಶುಭಾಶಯ ಕೋರಲು ಕರೆಸಿತ್ತು. ಇವರಿಲ್ಲಿ ಸಿಕ್ಕಿದ್ರು. ಇವ್ರದ್ದು ಒಂದೇ ಒಂದು ಚುಟುಕು ಕವನ ಕೇಳೋಣ. ಎಷ್ಟು ಸುಂದರವಾಗಿ ಬರೀತಾರೆ ನೋಡಿ. ಇವರು ಬರೆಯೋದಿಲ್ಲ ಪಾಪ, ಹೇಳ್ತಾರೆ, ಅದನ್ನು ಇನ್ನೊಬ್ಬರು ಬರೆದು ಆ ಪುಸ್ತಕ ಆಗಿದೆ. ಹೇಳಿ. ಓಡತೈತಿ ಗಾಡಿ ಜಗದೊಳಗೆ, ಓಡತೈತಿ ಗಾಡಿ, ತರುವವರು ಇಲ್ಲ ಅಂತ ಅದಕ್ಕೆ ಮಾಡ್ಯಾರು ಏನು ಮೋಡಿ, ಸ್ವತಂತ್ರಂಬು ಸಿಕ್ಕದ ಗಾಡಿ ತಂದನಪ್ಪ ಗಾಂಧಿ, ಅದರಾಗ ಕುಂತ ತಿರುಗಾಡ್ತಾರೋ ಉರಾನ್ ಉಡಾಳ ಮಂದಿ, ಒಳ್ಳೆಯ ಮಂದಿಗೆ ಮರ್ಯಾದೆ ಇಲ್ಲದ ಮೂಲ್ಯಾಗ ಕುಂತಾರು, ಒದ್ದವರೆಲ್ಲ ಉದ್ದರನಾಗಿ ಗದ್ದಿಗೆ ಏರುತ್ತಾರು, ಯಾವ ದಾರಲ್ಲಿ ಹಾದರ ಕತ್ತರ ಬೆನ್ನಿಂದ ಬರ್ತೈತಿ, ಧರ್ಮದಕ್ಕಿಂತ ಕರ್ಮದ ಗಾಡಿ ಮುಂದೆ ಓಡತೈತಿ, ಯಾರು ನೋಡಿದವರು ಹಿಡಿದು ಹತ್ತಿತಾರು ಗೆಜ್ಜೆತ್ತಿನ ಬಾಲ, ಕರೆ ಹೇಳುವ ಮನುಷ್ಯರ ಮಾತ ಯಾರೂ ಕೇಳುವುದಿಲ್ಲ, ಓಡತೈತಿ ಗಾಡಿ ಜಗದೊಳಗೆ, ಓಡತೈತಿ ಗಾಡಿ, ತರುವವರಿಲ್ಲ ಅಂತ ಅದಕ್ಕೆ ಮಾಡ್ಯಾರೋ ಏನು ಮೋಡಿ, ಗಾಡಿ ಸಪ್ಪಳ ಕಂಜಿ ಸರದರ ಹಿಂದೆ ಉಳುವ ತೀರಿ, ಧೈರ್ಯ ಮಾಡಿ ಗಾಡಿ ತರಬಿ ಹತ್ತಿದ್ದಾರೆ ಕೀರ್ತಿ ಪಡುವ ತೀರಿ, ಓಡತೈತಿ ಗಾಡಿ ಜಗದೊಳಗೆ, ಓಡತೈತಿ ಗಾಡಿ, ತರುವವರಿಲ್ಲ ಅಂತ ಅದಕ್ಕೆ ಮಾಡ್ಯಾರೇನು ಮೋಡಿ. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು, ನಾವು ಹೌದಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲ ಅಂತಾವು, ನಕ್ಕರೆ ನಮಗೂಡ ನಗತಾವು, ಅತ್ತರ ನಮಗೂಡ ಅಳತಾವು, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ಇಟ್ಟರ ಗುಡಿಯಾಗಿರ್ತಾವ, ಮಸೀದಿಯಾಗಿಟ್ಟರ ಮಸೀದಿಯಾಗಿರ್ತಾವ, ಚರ್ಚ್ನಾಗಿಟ್ಟರ ಚರ್ಚ್ನಾಗಿರ್ತಾವ, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ನಾವು ಇವತ್ತಿ ಹಚ್ಚಿದಾರೆ ಇವತ್ತಿ ಹಚ್ಕೋತಾವ, ನಾವು ಕುಗ್ಮ ಹಚ್ಚಿದಾರೆ ಕುಗ್ಮ ಹಚ್ಕೋತಾವ, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವ, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು. ನಾವು ಹಾಲತುಪ್ಪ ಸುರಿದಾರೆ ಕುಡಿತಾವು, ನಾವು ಹೋಳಿಗೆ ಹುಗ್ಗಿ ಮಾಡಿದಾರೆ ಉಣ್ತಾವು, ನಾವು ಕೋಳಿ ಕುರಿ ಕೋದರೆ ತಿಂತಾವು, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ಮಾತಾಡು ದೇವ್ರ ಮರ್ತೇವು, ನಂಬಿಗೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟಿಸೇವು, ಅಲ್ಲದ ಊರಿಗೆ ಹೊಂಟೇವು, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು. ಎಂತ ಅದ್ಭುತ ವ್ಯಕ್ತಿ, ಇಂಥವ್ರಿಗೆ ನಮಸ್ಕಾರ ಮಾಡಬೇಕು. ಎಂತಹ ದೊಡ್ಡ ವ್ಯಕ್ತಿ, ಬೊಂಬೈಯಲ್ಲಿ ಇವರು ಸಿಕ್ಕಿದ್ರು. ಎಂಥ ಪ್ರೇಮಮಯಿ ವ್ಯಕ್ತಿ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಸ್ವಲ್ಪನೂ ಗರ್ವ ಇಲ್ಲ. ಇವ್ರದ್ದು 25 ಪುಸ್ತಕಗಳ ಸಮಗ್ರ ಪುಸ್ತಕ ಬರ್ತಾ ಇದೆ. ಇಂಥ ವ್ಯಕ್ತಿನ ಇವತ್ತು ದೊರಕಿದಾಗ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಎಲ್ಲಿ ಹಾದೆ ನನ್ನ ಪ್ರೀತಿ ಹೇಳಿ ಹೇಳಿ. ಎಲ್ಲಿಂದ ಬಂದಳೋ ಆನಂದ ತಂದಳೋ, ನನ್ನೆದೆಯ ಅಂಗಳದಾಗ ನಗೆ ಹೂವ ಚೆಲ್ಲಿದಳೋ, ಮೈಮಾಟದ ರೂಪವಂತಿ ಕಣ್ಣೊಳಗ ತುಂಬಿತ್ ಕಾಂತಿ, ತುಂಬಿ ತುಂಬಿ ತುಳುಕ ತೈತಿ ಇಕಿಮೆ ಅಲ್ಲೆ ಮನಸ್ಸಿನ ಪ್ರೀತಿ, ಎರಿಹೊಲದಾಗ ನಿಂತಾಳೋ ಕೆರಿದಂಡೆ ಕುಂತಾಳೋ, ಹಾದೋಗು ದಾರ್ಯಾಗ ಎದುರಿಗಿ ಬರುತ್ತಾಳೋ, ಇಕಿ ಬರುವ ಹಾದಿಗಿ ಹೂವಿನ ಹಾಸಿಗಿ ಹರದರದ ಚೆಲ್ಲಿನಿ ಚಂದನ ಮಲ್ಲಿಗೆ, ಯಾವ ಜನ್ಮದ ಋಣ ಕೂಡೈತಿ ನಮ್ಗೆ ಅಳತಾಣ, ಯಾರು ಬಿಡಿಸಿದರು ಬಿಡಲಾರದ ಬಂಧನ ಬಿಡಲಾರದ ಬಂಧನ. ಇನ್ನೊಂದು ಚಿಕ್ಕದ ಹೇಳ್ಬಿಡಿ, ತುಂಬಾ ಜನ ನೋಡ್ತಾ ಇದಾರೆ ನೋಡಿ, ಇವರೆಲ್ಲ ಪ್ರೀತಿಯಿಂದ ನೋಡ್ತಾ ಇದಾರೆ ನಿಮ್ಮನ್ನ ನೋಡಿ, ಎಷ್ಟು ಜನ ನೋಡಿ ಹೇಳಿ. ಒಳ್ಳೊಳ್ಳೆವ್ರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಂಗ ನೀವ್ಯಾಕೆ ಹಿಂಗ ಅಳತಿರಿ ಕಾಯ್ಬೇಡಿ, ರಾಜು ರಾಜರು ಬಿಡದೆಡಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ, ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ, ಮಸೂತಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸರಿಲ್ದ, ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ದ, ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ, ಎಲ್ಲರನ್ನೂ ಸುಡಾಕ ಹತ್ತೆ ತೊಟ್ಟಿಯ ಕಿಚ್ಚ, ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೋಣ, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೋಣ. ವಾವ್ ಸರ್, ತುಂಬಾ ಸಂತೋಷ. ಏನಾದ್ರು ನಾಲ್ಕು ಮಾತು ಹೇಳಿ ಎಲ್ಲರಿಗೂ. ಏನಿಲ್ಲ, ನಾವೆಲ್ಲರೂ ಈ ಭೂಮಿ ಮೇಲೆ ಬಂದೇವು, ಪ್ರೀತಿಲಿಂದ ಬಾಳಿ ಬದುಕೇವು, ಜಾತಿ ಭೇದ ಏನು ಇಲ್ಲ, ಇದೊಂದು ಭಗವಂತ ಕೊಟ್ಟ ಭಿಕ್ಷ ನಮಗೆಲ್ಲರಿಗೂ. ನಾವೆಲ್ಲರೂ ಅವರು ಇವರು ಅನ್ಲಾರ್ದ ಒಂದೇ ತಾಯಿ ಮಕ್ಕಳಂಗೆ ಇದ್ದ ಹತ್ರಾಗ ಹರಿದಂಚ್ಕೊಂಡು ತಿಂದು ಬದುಕುದ, ಇದ ಜೀವನ, ಇದ ಪ್ರೀತಿ, ಇದ ಆನಂದ, ಇದ ಸೂರ್ಯ, ಇದ ಚಂದ್ರ, ಇದ ದೇವ್ರ, ಇದನ್ನ ಬಿಟ್ಟರೆ ಏನೂ ಇಲ್ಲ.
ಹೊಸದಾರಿಗಂತೂ ತನ್ನ ಕೊಡೋದು, ನೀರಡಿಸಿದವ್ರಿಗೆ ನೀರು ಕೊಡೋದು, ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡೋದು, ಬಿಸಿಲಾಗಿದ್ದವ್ರಿಗೆ ನೆಳ್ಳಿ ಕರೆದು, ಇದೇ ದೇವರ, ಇದನ್ನು ಬಿಟ್ಟರೆ ಎಲ್ಲೂ ದೇವರಿಲ್ಲ. ವಾವ್, ತುಂಬ ತುಂಬ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ದಾದರಲ್ಲಿ ಇವರು ಸಿಕ್ಕಿದ್ರು, ನೋಡಿದ ತಕ್ಷಣ ಮುಖದಲ್ಲಿ ಆ ಕಾಂತಿ, ಆ ತೇಜಸ್ಸು, ನಿರ್ಮಲ ವ್ಯಕ್ತಿತ್ವ, ನಿಷ್ಕಲ್ಮಷ ವ್ಯಕ್ತಿತ್ವ ನೋಡಿ. ಆ ವ್ಯಕ್ತಿಗೆ ಬಹುಬೋದು ಬರಹ ಏನೂ ಗೊತ್ತಿಲ್ಲ, ಆದರೂ ಅವ್ರ ಒಳಗಡೆ ಇರೋದು ಪುಟ್ಟಿದ್ದು ಆಚೆ ಬಂದಿದೆ. ಓವರ್ ಹೆಡ್ ಟ್ಯಾಂಕು ಓವರ್ ಫ್ಲೋ ಆದಂಗೆ ಅವರಲ್ಲಿರುವ ಆ ಫೀಲಿಂಗ್ಸು ಕವನಗಳಾಗಿ ಹೊರಗೆ ಬಂದಿದೆ. ಅದು ಎಲ್ಲರಿಗೂ ದೊರಕಲಿ, ನಿಮ್ಮೆಲ್ಲರಿಗೂ ಇವೆಲ್ಲ ದೊರಕಲಿ. ಅದಕ್ಕೆ ವಿದ್ಯೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಒಳಗಡೆ ತುಂಬಿ ಹರಿಬೇಕು, ಗಂಗಾ ನದಿಯಾಗಬೇಕು. ಅದಕ್ಕೆ ಸರ್ಟಿಫಿಕೇಟ್ಗೋಸ್ಕರ ನಾವು ಬದುಕಬಾರ್ದು. ಧನ್ಯವಾದ.